ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ದಿವಸ ಒಂದೊಂದು ಭಾಷೆಯ ಬಗ್ಗೆ ಅರಿವು ಮೂಡಿಸ್ಕೊಳ್ತಾ ಇದ್ದೀವಿ. ನಮ್ಮ ಈ ದಿನ ನನಗೆ ಸಿಕ್ಕಿರುವಂತಹ ಭಾಷೆ ಒಡಿಯಾ ಭಾಷೆ. ಭಾರತದ ಅತಿ ಪ್ರಾಚೀನ ಭಾಷೆಗಳಲ್ಲಿ ಇರುವುದು ಸುಮಾರು 1,500 ವರ್ಷಗಳ ಇತಿಹಾಸ. ಇದು ಒಡಿಶಾ ರಾಜ್ಯದ ಆಡಳಿತ ಭಾಷೆ ಎಂಬುದು ಹಾಗೆ ಒಂದೇ ರಾಜ್ಯ ಅಲ್ಲ, ಪಶ್ಚಿಮ ಬಂಗಾಳ, ಕೆಳಭಾಗದ ಆಂಧ್ರಪ್ರದೇಶ ಹಾಗೂ ಛತ್ತೀಸ್ಗಢದಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವಂಥ ಭಾಷೆ. ಹಾಗೆ ಇನ್ನೊಂದು ಅನಿಸಿದ್ರೆ ಒಡಿಶಾದಲ್ಲಿ ಸುಮಾರು 80% ಜನಗಳು ಮಾತಾಡುವಂಥ ಅಂದರೆ ಅತಿ ಹೆಚ್ಚು ಮಾತಾಡುವಂಥ ಒಂದು ರಾಜ್ಯದ ಭಾಷೆ ಆಗಿದೆ. ಇನ್ನೊಂದು ಈ ಭಾಷೆ ಹೆಚ್ಚಳಿಕೆ ಅಂತಂದರೆ ಬೇರೆ ಭಾಷೆಯಿಂದ ರೆವಲ್ಯೂಟ್ ಪಡೆದಿರುವಂಥದ್ದು ತುಂಬ ಕಮ್ಮಿ. ಅಂದರೆ ಇದು ಮೂಲ ಭಾಷೆ ಹೇಗಿದೆ ಹಾಗೆ ಉಳಿಸ್ಕೊಂಡಿದೆ. ಇಂದಿಗೂ ಕೂಡ ಇದು ಒಂದು ಇಂಡೋ ಆರ್ಯನ್ ಭಾಷೆಯಿಂದ ಉಗಮವಾದಂಥ ಭಾಷೆ. ಈಗ ಕೆಲವೊಂದು ಪದಗಳನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ಇದು ನಿಯಮ ಹೇಗೆ ಅಂತ ಗೊತ್ತು, ಅದರ ಬಗ್ಗೆ ನಾನೇನು ವಿವರಿಸಬೇಕಾದ ಅವಶ್ಯಕತೆ ಇಲ್ಲ. ಈಗ ಮೊದಲನೇದಾಗಿ ಹಲೋ, ನಮಸ್ಕಾರ, ವಾಟ್ಸ್ ಯುವರ್ ನೇಮ್? ಅಪನಾಂತ ನಾಮ ತಾಣ. ಮೈ ನೇಮ್ ಇಸ್ ಶಶಿಧರ್. ಮೊರ ನಾಮ ಶಶಿಧರ್. ನಿಮ್ಮೆಸ್ ಹೇಳಿ ನನ್ನ ಹೆಸರು ಹೇಳಲ್ಲ. ಹೌ ಆರ್ ಯು? ಆಪ್ನ ಕೇಂದ್ರ ಅಚ್ಚಾಂತಿ. ಐ ಆಮ್ ಫೈನ್. ಮೂ ಬಲ ಅಚ್ಚಿ. ಥ್ಯಾಂಕ್ ಯು. ತುಂಬಾ ಧನ್ಯವಾದ. ಮತ್ತೊಮ್ಮೆ ನಾನು ಇದನ್ನ ಹೇಳ್ತೀನಿ, ಒಡಿಶಾ ಭಾಷೆ ಹೇಳ್ತೀನಿ, ನೀವು ರಿಪೀಟ್ ಮಾಡಿ. ನಮಸ್ಕಾರ. ಅಪನಾಂತ ನಾಮ ಕಾಣ್. ಮೋರ ನಾಮ ಶಶಿಧರ್. ಅಪನ ಕೇಳ್ತಿ ಅಚ್ಚಾಂತಿ. ಮೂ ಭಾರ ಅಚ್ಚಿ.